ಭಾರತೀಯತೆಯ ಸನಾತನ ಧರ್ಮದ ಆ ಒಂದು ಸ್ಫುರಣೆ, ಆ ಒಂದು ಚಿಲುಮೆ, ಆ ಒಂದು ಒರತೆ ನಮ್ಮ ಒಳಗೆ ಇಲ್ಲದೆ ಹೋದ್ರೆ ನಾವು ಎಂತಹ ಪುಸ್ತಕಗಳ ಮಧ್ಯದಲ್ಲಿ ಇದ್ರೂ ಕೂಡ, ಗ್ರಂಥಾಲಯದಲ್ಲೇ 24 ಗಂಟೆಯನ್ನು ಕಳೆದರೂ ಕೂಡ ನಮಗೆ ಅದರ ಬಗ್ಗೆ ಏನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ವೇದಗಳಿಗೆ ಮೇಲಿನ ಅರ್ಥವನ್ನ ಕೊಟ್ಟಿದ್ದಾರೆ, ಲೌಕಿಕ ಅರ್ಥವನ್ನು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಆಳವಾದ ಒಂದು ಅರ್ಥ ಇದೆ. ಹೇಗೆ ಕಾವ್ಯಕ್ಕೆ ಮೇಲ್ನೋಟದ ಒಂದು ಅರ್ಥ, ನಮಗೆ ಡಿಕ್ಷನರಿಯಲ್ಲಿ ಸಿಗುವ ಅರ್ಥಗಳು ಬೇರೆ, ಅದರ ಒಳಗೆ ಇರುವಂತಹ ಇನ್ನೊಂದು ಅರ್ಥವೇ ಬೇರೆ. ಹಾಗೆ ವೇದ ಕೂಡ ಅದು ಮಂತ್ರಗಳ ಗುಚ್ಛ, ಮಂತ್ರಗಳ ಸಮುಚ್ಚಯವಾದರೂ ಕೂಡ ಅದು ಮೂಲತಃ ಕಾವ್ಯ. ನ್ಯಾಷನಲ್ ಕಾಲೇಜಿನ ಇತಿಹಾಸದಲ್ಲೇ ಮೊತ್ತ ಮೊದಲ ಬಂಗಾರದ ಪದಕವನ್ನು ಪಡೆದಂತಹ ಜಾಣ ವಿದ್ಯಾರ್ಥಿ ಆರ್ ಎಲ್ ಕಶ್ಯಪ್. ಕೇವಲ ವೇದಗಳಿಗೆ ಸಂಸ್ಕೃತ ಗೊತ್ತಿದ್ರೆ ಮಾತ್ರ ಸಾಕಾಗುದಿಲ್ಲ, ವೇದಾಂಗಗಳು ಬೇಕು, ಅದಕ್ಕೆ ವ್ಯಾಕರಣ ಬೇಕು, ನಿರುಕ್ತ ಬೇಕು, ಕಲ್ಪ ಬೇಕು, ಇದೆಲ್ಲವೂ ಗೊತ್ತಿರಬೇಕು. ವೇದ ಮಂತ್ರಗಳನ್ನ ಹೇಗೆ ಉಚ್ಚರಿಸಬೇಕು ಅನ್ನುವ ಜ್ಞಾನವೂ ಇರಬೇಕು. ಈ ಎಲ್ಲ ಸಂಗತಿಗಳನ್ನ ಕಲಿತಾ 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 ಅವರು ನಿಜವಾದ ವೇದಜ್ಞರೇ ಆಗಿಬಿಟ್ರು. ಕಾಶಿ ಈಗ ಅದು ಕಾರಿಡಾರ್ ಎಲ್ಲ ಆಗಿ ಗಂಗೆಯ ಹರಿವು ಕಾಣುತ್ತದೆ, ಆದ್ರೆ ಸುಮಾರು 10 ವರ್ಷಗಳ ಹಿಂದೆ ಕಾಶಿಗೇನಾದ್ರೂ ಹೋಗಿದ್ರೆ ಅದರ ಸಂಧಿಗೊಂದಿಗಳಲ್ಲಿ, ಓಡಿಗಳಲ್ಲಿ, ಕೇರಿಗಳಲ್ಲಿ ಹೋಗ್ತಾ ಇದ್ರೆ ಏನಪ್ಪ ಇದು ಅಂತ ಅನಿಸ್ತಾ ಇತ್ತು, ಅರ್ಥ ಆಗ್ತಾ ಇರಲಿಲ್ಲ. ಎಲ್ಲ ಗಲ್ಲಿಗಳಲ್ಲಿ ಓಡಾಡಿ ಓಡಾಡಿ ಕೊನೆಗೆ ಧುತ್ತನೆ ಕಾಶಿಯ ದೇವಸ್ಥಾನ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇತ್ತು. ಭಾರತವನ್ನ ಅರ್ಥ ಮಾಡಿಕೊಳ್ಳದ ಮನಸ್ಸಿಗೆ ಬಹುಶಃ ಕಾಶಿಯ ಈ ಕೇರಿಗಳು, ಗಲ್ಲಿಗಳು, ಸಂಧಿಗೊಂದಿಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ತುಂಬಾ ಅವ್ಯವಸ್ಥ ಅಂತ ಅನಿಸುವ ಒಂದು ವಿನ್ಯಾಸದಲ್ಲೂ ಕೂಡ ಯಾವುದೋ ಒಂದು ವ್ಯವಸ್ಥೆ ಇದೆ ಅನ್ನುವುದು ಅರ್ಥವಾಗುವುದು ಅದನ್ನು ಬಹಳ ಆಳವಾಗಿ ಗಮನಿಸಿದಂತಹ ಮನಸ್ಸಿಗೆ ಮಾತ್ರ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಪ್ಯಾಟರ್ನ್ ರೆಕಗ್ನಿಷನ್ ಅನ್ನುವ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ವಿಜ್ಞಾನದಲ್ಲಿ ತನ್ನ 35 ವರ್ಷಗಳನ್ನು ಕಳೆದ ಒಬ್ಬ ವ್ಯಕ್ತಿ ತನ್ನ ನಿವೃತ್ತಿಯ ನಂತರ ಅದೆಲ್ಲವನ್ನೂ ಬಿಟ್ಟು ಸಂಪೂರ್ಣವಾಗಿ ವೇದಗಳಿಗೆ ತನ್ನನ್ನ ಅರ್ಪಿಸಿಕೊಂಡು ಅದರಲ್ಲಿ ಯಾರೂ ಮಾಡದಿರುವಂತಹ ಒಂದು ಮಹೋನ್ನತವಾದ ಸಾಧನೆಯನ್ನು ಮಾಡಬೇಕಾದ್ರೆ ಎಲ್ಲಿಯೋ ಒಂದು ಕಡೆ ಅವರಿಗೆ ಅವರ ಮನಸ್ಸಿನ ಒಳಗಡೆ ಅವರ ಬೌದ್ಧಿಕತೆಯ ಆಳದಲ್ಲಿ ಈ ಭಾರತೀಯತೆಯ ಅಂಶ ನಿರಂತರವಾಗಿ ಸ್ಫುರಿಸ್ತಾ ಇತ್ತು ಅಂತ ಅಂದುಕೊಳ್ಬೇಕು. ಭಾರತೀಯತೆಯ ಸನಾತನ ಧರ್ಮದ ಆ ಒಂದು ಸ್ಫುರಣೆ, ಆ ಒಂದು ಚಿಲುಮೆ, ಆ ಒಂದು ಒರತೆ ನಮ್ಮ ಒಳಗೆ ಇಲ್ಲದೆ ಹೋದ್ರೆ ನಾವು ಎಂತಹ ಪುಸ್ತಕಗಳ ಮಧ್ಯದಲ್ಲಿ ಇದ್ರೂ ಕೂಡ, ಗ್ರಂಥಾಲಯದಲ್ಲೇ 24 ಗಂಟೆಯನ್ನು ಕಳೆದರೂ ಕೂಡ ನಮಗೆ ಅದರ ಬಗ್ಗೆ ಏನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಂಪ್ಯೂಟರ್ನಂತಹ ಜಡ ಜಗತ್ತಿನಲ್ಲಿ ಸುಮಾರು ವರ್ಷಗಳ ಕಾಲ, ಅದು ಕೂಡ ಭಾರತದಿಂದ ಬಹುದೂರ 1000 ಕಿಲೋಮೀಟರ್ಗಳ ದೂರದಲ್ಲಿ ಇರುವಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಅಥವಾ ಭಾರತೀಯ ಭಾಷೆಗಳ ಯಾವ ಗಂಧವೂ ಹಾಯದಂತಹ ಒಂದು ವ್ಯವಸ್ಥೆಯಲ್ಲಿ 8 ವರ್ಷಗಳ ಕಾಲ ಇದ್ದು ಅವರಿಗೆ ಈ ವೇದಗಳಲ್ಲಿ ಕೆಲಸ ಮಾಡಬೇಕು, ತನ್ನ ಜೀವನವನ್ನು ಇದಕ್ಕಾಗಿ ತೇಯಬೇಕು ಅಂತ ಅನಿಸಿತ್ತು ಅಂತಾದ್ರೆ ಅದು ಭಾರತೀಯತೆಯ ಒಂದು ಗರಿಮೆ, ಭಾರತೀಯತೆಯ ಸತ್ವ ಅಂತ ನಾವು ಅಂದುಕೊಳ್ಬಹುದು. ಆರ್ ಎಲ್ ಕಶ್ಯಪ್ ಅವರ ಬದುಕಿನ ಪ್ರಾರಂಭದ ಘಟ್ಟ ಮತ್ತು ಆ ನಂತರದ ಉತ್ತರಾರ್ಧ, ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎರಡು ಭಾಗಗಳಲ್ಲಿ ಅವರ ಜೀವನವನ್ನು ನೋಡುವುದಾದ್ರೆ 1938ರಲ್ಲಿ ಮಾರ್ಚ್ 28ನೇ ತಾರೀಕು ಮೈಸೂರಿನಲ್ಲಿ ಹುಟ್ಟಿದವರು. ಮಧೂರ್ನಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಆಯಿತು, ಬೆಂಗಳೂರಿಗೆ ಬಂದರು. ಅವರ ತಂದೆ ಸರ್ಕಾರಿ ವೃತ್ತಿಯಲ್ಲಿದ್ದವರು, ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಬೇರೆ ಬೇರೆ ಊರುಗಳಿಗೆ ವರ್ಗಾವಣೆ ಆಗ್ತಾ ಇತ್ತು. ಬೆಂಗಳೂರಿಗೆ ಬಂದು ಅವರು ತನ್ನ ಇಂಟರ್ಮೀಡಿಯೇಟ್ ತರಗತಿಯನ್ನ ಮಾಡಿದ್ರು, ನ್ಯಾಷನಲ್ ಕಾಲೇಜಿನಲ್ಲಿ ಪದವಿಯನ್ನು ಪೂರೈಸಿದ್ರು. ನ್ಯಾಷನಲ್ ಕಾಲೇಜಿನ ಇತಿಹಾಸದಲ್ಲೇ ಮೊತ್ತ ಮೊದಲ ಬಂಗಾರದ ಪದಕವನ್ನು ಪಡೆದಂತಹ ಜಾಣ ವಿದ್ಯಾರ್ಥಿ ಆರ್ ಎಲ್ ಕಶ್ಯಪ್. ಹಾಗಾಗಿ ನರಸಿಂಹಯ್ಯನವರಿಗೆ ಅವರ ಮೇಲೆ ವಿಶೇಷವಾದಂತಹ ಮಮತೆ, ಯಾವ ರೀತಿಯ ಒಂದು ಪ್ರಭಾವವನ್ನ ಈ ಹುಡುಗ ಅವರ ಮೇಲೆ ಮಾಡಿದ್ರು ಅಂತ ಹೇಳಿದ್ರೆ, ನರಸಿಂಹನವರು ಹುಡುಗನಿಗೆ ಪೂರ್ತಿ ಶುಲ್ಕವನ್ನ ಮಾಫಿ ಮಾಡಿಬಿಟ್ರು, ನಿಶುಲ್ಕ ಮಾಡಿಬಿಟ್ರು, ನೀನು ಫ್ರೀಯಾಗಿ ಡಿಗ್ರಿಯನ್ನ ಮುಗಿಸು ಅಂತ ಹೇಳಿದ್ರು. ನಂತರ ಭಾರತೀಯ ವಿಜ್ಞಾನ ಸಂಸ್ಥಾನ ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಹೋಗಿ ಅಲ್ಲಿ 5 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದ್ರು, ಡಿಪ್ಲೊಮಾ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದ್ರು. ನಂತರ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಅಮೆರಿಕಕ್ಕೆ ಹೋದ್ರು, ಅಲ್ಲಿ ಅವರು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಉನ್ನತ ಪದವಿಯನ್ನು ಪಡೆದ್ರು. ನಮ್ಮಲ್ಲಿ ಕಂಪ್ಯೂಟರ್ ಬಂದದ್ದು 2000ರ ನಂತರ, ನಾವೆಲ್ಲ ನೋಡಿದ್ದು ಭಾರತದಲ್ಲಿ ಕಂಪ್ಯೂಟರ್ ಅನ್ನೋದು ಒಂದು ಇದೆ, ಅದು ನಮ್ಮ ಅದರಲ್ಲಿ ನಾವು ಕೆಲಸ ಮಾಡುವುದು ನಮ್ಗೆ ಗೊತ್ತಾದದ್ದೇ ಬಹುಶಃ 95-96ರ ನಂತರ, 2000ರ ನಂತರ ನಮ್ಗೆಲ್ಲ ಸಾರ್ವಜನಿಕವಾಗಿ ಕಂಪ್ಯೂಟರ್ ಅನ್ನ ನಾವು ನೋಡ್ಲಿಕ್ಕೆ ಸಿಕ್ಕಿತ್ತು. ಆದ್ರೆ ಅದಕ್ಕೆ 40 ವರ್ಷಗಳ ಹಿಂದೆನೆ 70ರ ದಶಕದಲ್ಲೇ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಅತ್ಯಂತ ಉನ್ನತವಾದ ವಿಜ್ಞಾನದಲ್ಲಿ ತೊಡಗಿಸಿಕೊಂಡ ಕಶ್ಯಪ್ ಅವರು ಬಹಳ ಆರಾಮದ ಜೀವನವನ್ನು ಬದುಕ್ತಿದ್ರು ಅಮೆರಿಕದಲ್ಲಿ. ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ
ಪ್ರೊಫೆಸರ್ ಆಗಿದ್ರು, ಎಲೆಕ್ಟ್ರಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅತ್ಯಂತ ಉನ್ನತ ಬೌದ್ಧಿಕತೆಯ ಇರುವಂತಹ ವಿದ್ಯಾರ್ಥಿಗಳು ಅವರಿಗೆ ಸಿಗ್ತಾ ಇದ್ರು. ಎಲ್ಲ ಕಡೆಗಳಲ್ಲಿ ಸಿಂಪೋಸಿಯಂಗಳು ಆಗ್ತಾ ಇದ್ರೆ ಇವರು ಹೋಗಿ ಅಲ್ಲಿ ತಮ್ಮ ವಿಚಾರ ಮಂಡನೆಯನ್ನು ಮಾಡ್ತಾ ಇದ್ರು, ಪ್ರಬಂಧಗಳನ್ನು ಮಂಡಿಸ್ತಾ ಇದ್ರು, ಜರ್ನಲ್ಗಳಲ್ಲಿ ಅವರ ವೈಜ್ಞಾನಿಕ ಲೇಖನಗಳು ಪ್ರಕಟ ಆಗ್ತಾ ಇತ್ತು. ಎಲ್ಲ ಕಡೆಯಲ್ಲಿ ಅವರಿಗೆ ಬೇಕಾದ ಏನು ಮಾನ ಸನ್ಮಾನಗಳು ಸಿಗ್ತಾ ಇತ್ತು, ಪ್ರಶಸ್ತಿಗಳು ಬರ್ತಾ ಇತ್ತು. ಒಂದು ರೀತಿಯಲ್ಲಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅನ್ನುವ ರೀತಿಯಲ್ಲಿ ಇದ್ದಂತಹ ಜೀವನ. ಎಲ್ಲ ಕಡೆಯಲ್ಲಿ ಓಡಾಡಿಕೊಂಡು ಬೌದ್ಧಿಕ ವಲಯದಲ್ಲಿ ಗುರುತಿಸಿಕೊಂಡು ಎಲ್ಲ ಬೇಕಾದ ಸನ್ಮಾನಗಳನ್ನು ಪಡೆಯುತ್ತಾ ಆರಾಮವಾಗಿದ್ದಂತಹ ಜೀವನ. ಆದರೆ ಪ್ರತಿಯೊಂದು ಜೀವನದಲ್ಲೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತದೆ. ಪ್ರತಿಯೊಂದು ನದಿಗೂ ಕೂಡ ಒಂದು ಧುತ್ತನೆ ಒಂದು ತಿರುವು ಬರ್ತದೆ. ಆ ತಿರುವು ಯಾವ ಸಂದರ್ಭದಲ್ಲಿ ಹೇಗೆ ನಮ್ಮ ಬದುಕಿನಲ್ಲಿ ಬರುತ್ತದೆ ಅಂತ ಗೊತ್ತಾಗುವುದಿಲ್ಲ. ಎಲ್ಲರ ಜೀವನದಲ್ಲೂ ಬರ್ತದೆ. ಆದ್ರೆ ಮಹಾತ್ಮರ ವಿಶೇಷ ಏನು ಅಂದ್ರೆ, ಆ ಟರ್ನಿಂಗ್ ಪಾಯಿಂಟ್ ಯಾವಾಗ ಬರ್ತದೆ ಅದನ್ನು ಗಕ್ಕನೆ ಹಿಡಿದು ಬಿಡ್ತಾರೆ. ಉಳಿದವರು ಅದು ಬಂದದ್ದು ಗೊತ್ತಾಗುದಿಲ್ಲ, ಹೋದದ್ದು ಗೊತ್ತಾಗುದಿಲ್ಲ. ಆ ರೀತಿ ನಾವು ಇರ್ತೇವೆ. ಇವರಿಗೆ ಆ ಒಂದು ಟರ್ನಿಂಗ್ ಪಾಯಿಂಟ್ ತನ್ನ ಜೀವನದಲ್ಲಿ ಬಂತು ಅನ್ನೋದು ಗೊತ್ತಾದದ್ದು ಯಾವಾಗ ಅಂತ ಹೇಳಿದ್ರೆ, ವಿಶ್ವವಿದ್ಯಾಲಯದ ಲೈಬ್ರರಿಯಲ್ಲಿ ಅವರು ಒಂದು ಸಲ ನೋಡ್ತಾ ಇದ್ರಂತೆ, ಕಪಾಟಗಳನ್ನ ನೋಡ್ತಾ ಇದ್ರು, ಪುಸ್ತಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾಗ ಒಂದು ಕಪಾಟಿನಲ್ಲಿ ಒಂದು ದೊಡ್ಡ ಪುಸ್ತಕ ಇದೆ, ಬೈಬಲ್ ಅಂತ ಬರೆದಿದ್ದಾರೆ. ಅದರ ಪಕ್ಕದಲ್ಲಿ ಇನ್ನೊಂದು ಪುಸ್ತಕ ಇದೆ, ಝೆಂಡ ವೇಸ್ತ ಅಂತ ಬರೆದಿದ್ದಾರೆ. ಮತ್ತೊಂದು ಪುಸ್ತಕ ಇದೆ, ಕುರಾನ್ ಅಂತ ಬರೆದಿದ್ದಾರೆ. ಎಲ್ಲವೂ ಇದೆ, ಜಗತ್ತಿನ ಧರ್ಮ ಗ್ರಂಥಗಳು ಅಂತ ಹೇಳಿ ಅಲ್ಲಿ ಆ ಕಪಾಟಿಗೆ ಚೀಟಿ ಹಾಕಿದ್ರು. ಎಲ್ಲವೂ ಇದೆ, ಕುರಾನ್ ಇದೆ, ಝೆಂಡ ವೇಸ್ತ ಇದೆ, ಮತ್ತೊಂದಿದೆ, ಇನ್ನೊಂದಿದೆ, ಎಲ್ಲವೂ ಇದೆ. ಆದ್ರೆ ವೇದ ಅನ್ನೋದೇ ಇಲ್ವಲ್ಲ. ಈ ಜಗತ್ತಿನ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಭಾರತದಲ್ಲಿ ಹೆಚ್ಚಿನ ಒಂದು ಜನ ನಂಬುವ, ಹೆಚ್ಚಿನ ಜನ ಪಾಲಿಸುವಂತಹ ಒಂದು ಧರ್ಮ, ಅದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಪುಸ್ತಕವೂ ಇಲ್ಲವಲ್ಲ ಅಂತ ಅವರಿಗೆ ಆಶ್ಚರ್ಯ ಆಯ್ತು. ಹಾಗಂತ ಹೇಳಿ ಅವರಿಗೇನು ವೇದಗಳ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಯಾಕಂದ್ರೆ ನಾನಾಗ್ಲೇ ಹೇಳಿದ ಹಾಗೆ ಬಹಳ ಸಾಮಾನ್ಯವಾದ ಶಿಕ್ಷಣ, ಅಂದ್ರೆ ಏನು ಗುರುಕುಲ ಶಿಕ್ಷಣ ಸಿಗಲಿಲ್ಲ, ಅಥವಾ ಮನೆಯಲ್ಲಿ ವೇದ ಪಠಣ ಆಗುವಂತಹ ವ್ಯವಸ್ಥೆ ಅಥವಾ ಒಂದು ವಾತಾವರಣ ಇರಲಿಲ್ಲ. ಸರ್ಕಾರಿ ಉದ್ಯೋಗಿ ಆಗಿದ್ದ ತಂದೆ, ಬಹಳ ಸಾಮಾನ್ಯವಾಗಿದ್ದಂತಹ ಒಂದು ಮನೆತನ. ಬಹುಶಃ ನಮ್ಮಲ್ಲಿ ಅನೇಕರು ಬಾಳಿದಂತಹ ಮನೆ ಒಂದು ಬಾಲ್ಯವನ್ನೇ ಕಶ್ಯಪರು ಕೂಡ ಬಾಳಿದ್ದಾಗಿದ್ದರಿಂದ ಅವರಿಗಿನ ವೇದಗಳ ಬಗ್ಗೆ ವಿಶೇಷವಾದ ಪರಿಣಿತಿ ಜ್ಞಾನ ಇತ್ತು ಅಂತ ಏನೂ ಇಲ್ಲ. ಯಾವ ಮಟ್ಟದ ಜ್ಞಾನ ಇತ್ತು ಅಂತ ಹೇಳಿದ್ರೆ, ಎಲ್ಲೋ ಸಣ್ಣವರಿರುವಾಗ ಕ್ಲಾಸಿನಲ್ಲಿ ಶಾಲೆಯಲ್ಲಿ ತಮ್ಮ ಸಹಪಾಠಿಗಳು ಹೇಳಿದ ಮಾತು ಅವರಿಗೆ ನೆನಪಿತ್ತು. ಏನು ಅಂದ್ರೆ, ಅಥರ್ವ ವೇದದಲ್ಲಿ ಬಾಂಬ್ ಮಾಡೋದು ಹೇಗೆ ಅಂತ ಹೇಳಿದಾರಂತೆ. ಇದು ನಮ್ಗೆಲ್ಲ ಇರುವಂತದ್ದು, ನಮ್ಮ ಎಲ್ಲ ತಪ್ಪು ಕಲ್ಪನೆಗಳ ಹಾಗೇನೆ ಅವ್ರದ್ದು ಇತ್ತು. ಅಥರ್ವ ವೇದದಲ್ಲಿ ಹೇಳಿದಾರಂತೆ, ಅದು ಯಾರೋ ಒಬ್ರು ಈ ಭಾರತಕ್ಕೆ ಬಂದವರು, ಜರ್ಮನ್ನವರು, ಜರ್ಮನ್ನ ಕೆಲವು ಮಿಷನರಿಗಳು, ವಿಜ್ಞಾನಿಗಳು ಅದನ್ನ ಅಥರ್ವ ವೇದ ಪುಸ್ತಕ ತಗೊಂಡು ಹೋಗ್ಬಿಟ್ಟಿದಾರಂತೆ. ಅಲ್ಲಿ ಹೋಗಿ ಅವರು ಅದರಿಂದ ಬಾಂಬ್ ಮಾಡೋದು ಹೇಗೆ ಅಂತ ಕಲಿತು ಈಗ ಬಾಂಬ್ ಹಾಕಿದ್ದಾರಂತೆ. ಈ ರೀತಿಯ ಕಥೆಗಳನ್ನ ಕೇಳಿದ್ದು ಕಶ್ಯಪ್. ಅಥವಾ ತಲ್ಲಿಂಬಿನ ಅಡಿಯಲ್ಲಿ ಏನಾದ್ರೂ ನಾವು ವೇದಗಳ ಪುಸ್ತಕವನ್ನು ಇಟ್ಟರೆ ಕನಸಿನಲ್ಲಿ ಭೂತ ಬರೋದಿಲ್ಲ, ಭೂತ ಪಿಶಾಚಿಗಳು ಬರೋದಿಲ್ಲ, ಪ್ರೇತಗಳ ಕಾಟ ಇರೋದಿಲ್ಲ, ಹಾಗಾಗಿ ಆ ಪುಸ್ತಕವನ್ನು ತಲ್ಲಿಂಬಿನಲ್ಲಿ ಇಡಬೇಕು. ಈ ರೀತಿಯ ಕಥೆಗಳನ್ನು ಓದಿದ್ದು. ನಾವೆಲ್ಲ ಶತಮಾನಗಳ ಕಾಲ ವೇದಗಳನ್ನು ತಲ್ಲಿಂಬಿನ ಅಡಿಯಲ್ಲೇ ಇಟ್ಟವು. ಅಂತಹ ಒಂದು ವ್ಯಕ್ತಿಯೇ ಆ ಕಶ್ಯಪ್ ಕೂಡ ಆಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರಿಗೆ ತಟ್ಟನೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಇರುವ ಎಲ್ಲ ಪುಸ್ತಕಗಳ ಜೊತೆಗೆ ವೇದ ಇದ್ರೆ ಅವ್ರಿಗೇನು ಅನಿಸ್ತಾ ಇರಲಿಲ್ಲ. ಅವತ್ತು ಬಹುಶಃ ಅದನ್ನು ನೋಡ್ಕೊಂಡು ಮುಂದಷ್ಟು ಹೋಗ್ತಾ ಇದ್ರೆ ಏನು, ಆದ್ರೆ ವೇದಗಳಿಲ್ವಲ್ಲ ಯಾಕೆ ಅನ್ನುವ ಪ್ರಶ್ನೆ ಅವರಿಗೆ ಬಂದಾಗ ಅದರಲ್ಲಿ ಏನಿದೆ ಅನ್ನುವ ಕುತೂಹಲ, ಜಿಜ್ಞಾಸೆ ಹುಟ್ಟಿತು. ಅದಕ್ಕೆ ಸರಿಯಾಗಿ ಇನ್ನೊಂದು ಘಟನೆ ಅವರ ವಿಶ್ವವಿದ್ಯಾಲಯದ ವಾತಾವರಣದಲ್ಲಿ ಅವರ ಜೀವನದಲ್ಲಿ ಆಯಿತು. ಹೇಗೆ ಅಂತ ಹೇಳಿದ್ರೆ, ಜೀವನದಲ್ಲಿ ಕೆಲವು ಸಲ ಒಂದು ಘಟನೆ ಅದು ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಯಾವುದೋ ಒಂದು ಘಟನೆ ಅದಾಗ್ತದೆ, ದೈವ ಚಿತ್ತ. ಹಲವಾರು ಘಟನೆಗಳು ಒಟ್ಟೊಟ್ಟಾಗಿ ಬರುವಂತದ್ದು ದೈವ ಚಿತ್ತ. ಅಂತಹ ಅನೇಕ ಸಂಗತಿಗಳನ್ನು ಕಳೆದ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ವರ್ಷಗಳಾಗಿತ್ತು, 500-600 ವರ್ಷ ಆಗಿತ್ತು, ಒಂದು ಸಮಸ್ಯೆ ನಿಂತಿತ್ತು, ಅದು ಪರಿಹಾರ ಆಗುವುದಕ್ಕೆ ಬೇಕಾದ ಎಲ್ಲ ಒಂದು ವಾತಾವರಣ ಸೃಷ್ಟಿಯಾಯಿತು. ಹಾಗೆಯೇ ಕಶ್ಯಪರ ಜೀವನದಲ್ಲಿ ಒಂದು ಘಟನೆ ಆದದ್ದು, ಈ ಪುಸ್ತಕಗಳನ್ನು ನೋಡಿದಾಗ ವೇದ ಕಾಣಲಿಲ್ಲ. ಅದಾಗಿ ಕೆಲವು ದಿನಗಳ ನಂತರ ಅವರಿಗೆ ಒಬ್ಬರು ಸನ್ಯಾಸಿಗಳು ವಿಶ್ವವಿದ್ಯಾಲಯಕ್ಕೆ ಬಂದರು, ಅಮೆರಿಕಕ್ಕೆ ಬಂದರು, ಭಾರತದ ಅರಬಿಂದೋ ಆಶ್ರಮದಿಂದ ಬಂದರು. ಬಂದವರು ಅವರ ಒಂದು ಉಪನ್ಯಾಸ ಏರ್ಪಾಡಾಗಿತ್ತು, ಅವರು ಅಲ್ಲಿ ವೇದಗಳ ಬಗ್ಗೆ ಮಾತನಾಡಿದರು. ಅದನ್ನ ಕೇಳಿದ ಕಶ್ಯಪರಿಗೆ ವೇದಗಳಲ್ಲಿ ಏನೋ ಇದೆ, ಚಿನ್ನದ ಗಣಿ ಇದೆ ಅನ್ನೋದು ತಟ್ಟನೆ ಹೊಳೆಯಿತು. ನಂತರ ಅವರ ಸಂಪರ್ಕಕ್ಕೆ ಬಂದರು, ಮಾಧವ ಪಂಡಿತರು ಅಂತ ಹೇಳುವ ಆ ಒಬ್ಬ ಸನ್ಯಾಸಿಯ ಸಂಪರ್ಕಕ್ಕೆ ಬಂದಾಗ ಅವರಿಗೆ ಕಪಾಲಿ ಶಾಸ್ತ್ರಿ ಅಂತ ಒಬ್ಬರಿದ್ದಾರೆ ಅಂತ ಗೊತ್ತಾಯಿತು. ಶ್ರೀ ಅರವಿಂದರು ಅಂತ ಒಬ್ಬರಿದ್ದಾರೆ ಅಂತ ಗೊತ್ತಾಯ್ತು. ಅರವಿಂದರ ಹೆಸರು ಕೇಳಿದ್ದಿರಬಹುದು ಅವರು, ಆದ್ರೆ ಶ್ರೀ ಅರವಿಂದರು ವೇದಗಳ ಬಗ್ಗೆ ಕೆಲಸ ಮಾಡಿದ್ದಾರೆ, ಉಪನಿಷತ್ತುಗಳ ಬಗ್ಗೆ ಕೆಲಸ ಮಾಡಿದ್ದಾರೆ, ಭಾರತದ ವೇದ ವಾಂಗ್ಮಯದ ಬಗ್ಗೆ ಅವರು ಅನೇಕ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಅದೆಲ್ಲವೂ ಕೂಡ ಇವರಿಗೆ ಗೊತ್ತಾಗ್ತಾ ಹೋಯ್ತು. ಹಾಗೆ ಎಂ ಪಿ ಪಂಡಿತರ ಬಗ್ಗೆ ಅವರ
ಏನು ವೇದಗಳ ಬಗ್ಗೆ ಅವರು ಬರೆದಿರುವಂತಹ ಭಾಷೆಗಳ ಬಗ್ಗೆ ಗೊತ್ತಾಯಿತು. ಹೀಗೆ ಒಂದು ದೊಡ್ಡ ಪ್ರಪಂಚ ಅವರ ಎದುರಿಗೆ ತೆರೆದುಕೊಂಡಿತು. ಅದುವರೆಗೆ ಅವರಿಗೆ ಗೊತ್ತಿಲ್ಲದ ಮತ್ತು ಅದುವರೆಗೂ ಸುಪ್ತವಾಗಿದ್ದ ಪ್ರಚ್ಛನ್ನವಾಗಿದ್ದ ಒಂದು ದೊಡ್ಡ ಜಗತ್ತು ಅವರ ಮುಂದೆ ತಕ್ಷಣ ಅದು ತೆರೆದುಕೊಂಡದ್ದು ಒಂದು ವಿಸ್ಮಯ. ಹಾಗೆ ಅವರು ಸಂಕಲ್ಪ ಮಾಡಿದ್ರು, ನಾನು ಈ ವೇದಗಳನ್ನ ಅಧ್ಯಯನ ಮಾಡಬೇಕು, ವೇದಗಳನ್ನ ಬರೀಬೇಕು ಅಂತ ಅವರದೇನು ಸಂಕಲ್ಪ ಇರಲಿಲ್ಲ, ಅಥವಾ ಆವಾಗ ಅವರೇನು ಯೋಚನೆ ಮಾಡಿದ್ದಿಲ್ಲ. ವೇದಗಳನ್ನ ಅರ್ಥ ಮಾಡಿಕೊಳ್ಬೇಕು, ಇಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಇರಬೇಕು ಅನ್ನುವ ಒಂದು ನೆಲೆಯಿಂದ ಅವರು ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಕೂತರು. ಅಧ್ಯಯನ ಮಾಡ್ಲಿಕ್ಕೆ ಸಂಸ್ಕೃತದ ಜ್ಞಾನ ಬೇಕು, ಆದ್ರೆ ಕೇವಲ ಸಂಸ್ಕೃತವೂ ಅಲ್ಲ, ವೇದ ಸಂಸ್ಕೃತ, ನಮ್ಮ ಲೌಕಿಕ ಸಂಸ್ಕೃತಕ್ಕೂ ವೇದಗಳ ಸಂಸ್ಕೃತಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಆ ಸಂಸ್ಕೃತದ ಪರಿಚಯ ಆಗಬೇಕು, ಹಾಗಾಗಿ ಅದನ್ನ ಕಲಿಯೋದಕ್ಕೆ ಕೂತರು. ಮತ್ತೆ ಕೇವಲ ವೇದಗಳಿಗೆ ಸಂಸ್ಕೃತ ಗೊತ್ತಿದ್ರೆ ಮಾತ್ರ ಸಾಕಾಗುದಿಲ್ಲ, ವೇದಾಂಗಗಳು ಬೇಕು, ಅದಕ್ಕೆ ವ್ಯಾಕರಣ ಬೇಕು, ನಿರುಕ್ತ ಬೇಕು, ಕಲ್ಪ ಬೇಕು, ಇದೆಲ್ಲವೂ ಗೊತ್ತಿರಬೇಕು. ವೇದ ಮಂತ್ರಗಳನ್ನ ಹೇಗೆ ಉಚ್ಚರಿಸಬೇಕು ಅನ್ನುವ ಜ್ಞಾನವೂ ಇರಬೇಕು. ಹೀಗೆ ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು ಈ ಎಲ್ಲ ಸಂಗತಿಗಳನ್ನ ಕಲಿತಾ 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 ಅವರು ನಿಜವಾದ ವೇದಜ್ಞರೇ ಆಗಿಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ನನಗೆ ಗೊತ್ತಾದ ಈ ಜ್ಞಾನವನ್ನ ಈ ಜಗತ್ತಿಗೆ, ಪಾಶ್ಚಾತ್ಯ ಜಗತ್ತಿಗೆ, ಇಂಗ್ಲಿಷಿನ ಜಗತ್ತಿಗೆ ನಾನು ಹೇಳಬೇಕು ಅನ್ನುವ ಒಂದು ಸಂಕಲ್ಪವನ್ನ ಮಾಡಿ ನಂತರ ಅವರು ಆ ಮಂತ್ರಗಳಿಗೆ ಅರ್ಥವನ್ನು ಬರೆಯುವುದನ್ನ ಶುರು ಮಾಡಿದ್ರು. ಹಾಗೆ ಮಾಡ್ತಾ ಮಾಡ್ತಾ ಅವರಿಗೆ ಗೊತ್ತಾದ ವಿಚಾರಗಳು ಏನು ಅಂತ ಹೇಳಿದ್ರೆ, ಬಹಳಷ್ಟು ಮಂದಿ ಬರೆದಿದ್ದಾರೆ ವೇದಗಳಿಗೆ ಅರ್ಥವನ್ನ, ಭಾಷ್ಯವನ್ನ, ಟೀಕೆಗಳನ್ನ ಬಹಳಷ್ಟು ಮಂದಿ ಬರೆದು ಹೋಗಿದ್ದಾರೆ. ಆದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕೊರತೆ ಇದೆ. ಸಾಯಣಾಚಾರ್ಯರಿಂದ ಹಿಡಿದು ಅದಕ್ಕೆ ವೇದವನ್ನ, ವೇದಗಳಿಗೆ ಭಾಷ್ಯವನ್ನು ಬರೆದ ಎಲ್ಲ ವ್ಯಕ್ತಿಗಳು ಕೂಡ ಅದರ ಒಂದಲ್ಲ ಒಂದು ಭಾಗವನ್ನು ಹಿಡಿದಿದ್ದಾರೆ. ಈ ಆನೆಯ ದೇಹವನ್ನ ಕುರುಡರು, ಆರು ಜನ ಕುರುಡರು ಹೇಳಿದ ಹಾಗೆ, ಒಬ್ಬ ಸೊಂಡಿಲು ಹಿಡಿದು ಇದು ಹಗ್ಗದ ಹಾಗೆ ಇದೆ ಅಂತ ಹೇಳಿದ, ಒಬ್ಬ ಕಾಲು ಹಿಡಿದು ಕಂಬದ ಹಾಗೆ ಇದೆ ಅಂತ ಹೇಳಿದ, ಒಬ್ಬ ಬಾಲ ಹಿಡಿದು ಇನ್ನೊಂದು ತರ ಇದೆ ದಾರದ ಹಾಗಿದೆ ಅಂತ ಹೇಳಿದ, ಹೀಗೆ ಕಿವಿ ಹಿಡಿದು ಬೀಸಣಿಗೆ ಇದ್ದ ಹಾಗೆ ಇದೆ ಆನೆ ಅಂತ ಹೇಳಿದ ಹಾಗೆ ವೇದ ಮಂತ್ರಗಳನ್ನ ಎಲ್ಲರೂ ಕೂಡ ಕಂಡರಿಸಿದ್ದಾರೆ. ಆದ್ರೆ ಒಬ್ಬೊಬ್ಬರು ಒಂದೊಂದು ಭಾಗವನ್ನು ಮುಟ್ಟಿದ್ದಾರೆ, ಇಲ್ಲೆಲ್ಲೂ ಪರಿಪೂರ್ಣತೆ ನನಗೆ ಸಿಗ್ತಾ ಇಲ್ಲ ಅನ್ನುವುದು ಅವರಿಗೆ ಗೊತ್ತಾಗ್ತಾ ಹೋಯಿತು. ಬಹುಶಃ ಇದಕ್ಕೆ ಅವರ ಆ ಎಲ್ಲ ಕಂಪ್ಯೂಟರ್ನ ಏನು ಪ್ಯಾಟರ್ನ್ ರಿಕಗ್ನಿಷನ್ ಅಥವಾ ಅದಕ್ಕೆ ಹಿಂದೆ ಅವರು ಕಲಿತಂತಹ ಎಲ್ಲ ವಿಜ್ಞಾನದ ಜ್ಞಾನವೂ ಕೂಡ ಅವರಿಗೆ ಸಹಾಯಕ್ಕೆ ಬಂದಿರಬಹುದು ಏನೋ. ಎಲ್ಲರೂ ಕೂಡ ವೇದಗಳಿಗೆ ಮೇಲು ಮೇಲಿನ ಅರ್ಥವನ್ನ ಕೊಟ್ಟಿದ್ದಾರೆ, ಲೌಕಿಕ ಅರ್ಥವನ್ನ ಕೊಟ್ಟಿದ್ದಾರೆ, ಆದ್ರೆ ಅದಕ್ಕೆ ಆಳವಾದ ಒಂದು ಅರ್ಥ ಇದೆ. ಹೇಗೆ ಕಾವ್ಯಕ್ಕೆ ಮೇಲ್ನೋಟದ ಒಂದು ಅರ್ಥ, ನಮ್ಗೆ ಡಿಕ್ಷನರಿಯಲ್ಲಿ ಸಿಗುವ ಅರ್ಥಗಳು ಬೇರೆ, ಆದ್ರೆ ಅದರ ಒಳಗೆ ಇರುವಂತಹ ಇನ್ನೊಂದು ಅರ್ಥವೇ ಬೇರೆ ಅನ್ನೋದು ಹೇಗೆ ಇರುತ್ತದೋ ಹಾಗೆ ವೇದ ಕೂಡ, ಅದು ಮಂತ್ರಗಳ ಗುಚ್ಛ, ಮಂತ್ರಗಳ ಸಮುಚ್ಚಯವಾದರೂ ಕೂಡ ಅದು ಮೂಲತಃ ಕಾವ್ಯ, ಜಗತ್ತಿನ ಅತ್ಯಂತ ಉನ್ನತವಾದ ಬೌದ್ಧಿಕತೆ ಬರೆದಿರುವಂತಹ ಕಾವ್ಯ, ಜಗತ್ತಿನ ಅತ್ಯಂತ ಶ್ರೀಮಂತವಾದ ಹೃದಯಗಳು ಬರೆದಿರುವಂತಹ ಕಾವ್ಯ. ಹಾಗಾಗಿ ಈ ಕಾವ್ಯದ ಹೃದಯವನ್ನು ಹಿಡಿಯಬೇಕು ಅನ್ನುವ ನೆಲೆಯಿಂದ ಕಶ್ಯಪರು ಕೆಲಸ ಮಾಡಿದ್ರು. ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಮಧ್ವಾಚಾರ್ಯರು ಸಿಕ್ಕಿದ್ರು, ಅವರು ಋಗ್ ಭಾಷ್ಯವನ್ನು ಓದಿದ್ರು. ಮಧ್ವಾಚಾರ್ಯರು ಇಡೀ ವೇದ ವಾಂಗ್ಮಯಕ್ಕೆ ಭಾಷ್ಯವನ್ನು ಬರೆದಿಲ್ಲ, ಆದ್ರೆ ಹೇಗೆ ಹೋಗಬೇಕು ಅನ್ನೋದಕ್ಕೆ ಒಂದು ಸಣ್ಣ ಟಾರ್ಚ್ ಲೈಟ್ ಹಾಕಿ ತೋರಿಸಿದ್ದಾರೆ, ಹೀಗೆ ಹೋಗಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಬರೆದದ್ದು ಕೆಲವೇ ಕೆಲವು ಸೂಕ್ತಗಳಿಗೆ, ಋಗ್ವೇದದ ಮೊದಲ ಕೆಲವು ಸೂಕ್ತಗಳಿಗೆ ಭಾಷ್ಯವನ್ನು ಬರೆದರೂ ಕೂಡ ಈ ರೀತಿಯಲ್ಲಿ ನೀವು ಅರ್ಥ ಹೇಳಬೇಕು ಅನ್ನುವ ದಾರಿಯನ್ನ ಮಧ್ವಾಚಾರ್ಯರು ಹಾಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರ ಮಂತ್ರಾರ್ಥ ಮಂಜರಿಯಲ್ಲಿ ಅವರು ಕೂಡ ಕೆಲವು ಮಂತ್ರಗಳನ್ನಷ್ಟೇ ತೆಗೆದುಕೊಂಡು ಇಡೀ ಋಗ್ವೇದವನ್ನ ಯಜುರ್ವೇದವನ್ನ ಅವರು ಮುಟ್ಟಿಲ್ಲ, ಇಡೀ ವೇದ ವಾಂಗ್ಮಯಕ್ಕೆ ಅವರು ಅರ್ಥವನ್ನು ಬರೆದಿಲ್ಲ, ಕೆಲವೇ ಕೆಲವು ಮಂತ್ರಗಳನ್ನು ತೆಗೆದುಕೊಂಡು ಈ ಮಂತ್ರಗಳನ್ನ ಅರ್ಥೈಸುವ ಬಗೆ ಹೀಗೆ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಕೂಡ ಅದಕ್ಕೊಂದು ದಾರಿಯನ್ನ ಹಾಕೊಟ್ಟಿದ್ದಾರೆ. ಶ್ರೀ ಅರವಿಂದರು ಕೂಡ ಅದೇ ದಾರಿಯಲ್ಲಿ ಮುಂದುವರಿದು ಹೇಳುತ್ತಾರೆ, ವೇದಗಳಿಗೆ ಮೂರು ಕನಿಷ್ಠ, ಅದು ಮಧ್ವಾಚಾರ್ಯರ ಮಾತು, ಕನಿಷ್ಠ ಮೂರು ಅರ್ಥಗಳಿದ್ದಾವೆ ಅಂತ ಹೇಳಿ, ಅಧಿದೈವಿಕ, ಅಧಿಯಜ್ಞ ಮತ್ತು ಆಧ್ಯಾತ್ಮಿಕ ಅರ್ಥಗಳು ಅದನ್ನ ಮಾಡಬಹುದು ಅನ್ನುವ ನೆಲೆಯಲ್ಲಿ ಶ್ರೀ ಅರವಿಂದರು ಕೂಡ ಅದಕ್ಕೆ ಅರ್ಥವನ್ನು ಕೊಟ್ಟರು. ಕಪಾಲಿ ಶಾಸ್ತ್ರಿಗಳು ಅವರ ಶಿಷ್ಯರು, ಅವರು ಅದಕ್ಕೆ ಸಿದ್ಧಾಂಜನ ಅನ್ನೋ ಒಂದು ಮಾಲಿಕೆಯನ್ನೇ ತಂದರು. ಅನೇಕ ಮಂತ್ರಗಳಿಗೆ, ಶ್ಲೋಕಗಳಿಗೆ ಅವರು ಅರ್ಥಗಳನ್ನ ಹೇಳ್ತಾ ಹೋದ್ರು, ಆಧ್ಯಾತ್ಮಿಕ ಅರ್ಥವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಎಂ ವಿ ಪಂಡಿತರು ಬಂದರು, ಇವರೆಲ್ಲರ ಜ್ಞಾನವನ್ನ ಸಂಗ್ರಹಿಸಿ ಇವರೆಲ್ಲರ ಪುಸ್ತಕಗಳನ್ನ ಓದಿ ಕಶ್ಯಪರು ತನ್ನ ದಾರಿಯನ್ನ ಕಂಡುಕೊಂಡ್ರು. ಹಾಗಾಗಿ ಇದು ಸುಮ್ಮನೆ ಪುಸ್ತಕ ಓದಿ ನನ್ನದೇ ಒಂದು ದಾರಿ ಅಂತ ಹೋದದ್ದಲ್ಲ, ಇದು ವೇದ ವಾಂಗ್ಮಯವನ್ನ ಓದಿ ಅದಕ್ಕೆ ಬಂದಿರುವಂತಹ ಎಲ್ಲ ಟೀಕೆಗಳನ್ನೂ ಓದಿ ಎಲ್ಲ ಭಾಷೆಗಳನ್ನೂ ಓದಿ ಆನಂತರ ನನ್ನ ದಾರಿ ಹೀಗೆ ಅಂತ ಹೇಳಿದಂತಹ ಒಂದು ಅಪ್ಪಟವಾದ ಭಾರತೀಯವಾದ ಮಾರ್ಗ. ಯಾಕಂದ್ರೆ ನಮ್ಮ ವಾಂಗ್ಮಯದಲ್ಲಿ, ಭಾರತೀಯ ಸನಾತನ ಪರಂಪರೆಯ ವಾಂಗ್ಮಯದಲ್ಲಿ ನೀವು ಯಾವುದೇ ಪುಸ್ತಕವನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೆ ಟೀಕೆಯನ್ನು ಬರೆಯುವವರು, ಭಾಷ್ಯವನ್ನು ಬರೆಯುವವರು, ವಾರ್ತಿಕವನ್ನು ರಚಿಸುವವರು ಈ ಪುಸ್ತಕ ಓದಿದೆ ಹೀಗಾಗಿ ಬರೀತೇನೆ ಅಂತ ಹೇಳಿ ಬರೆದದ್ದಲ್ಲ. ನೀವು ಯಾವುದೇ ಶಾಸ್ತ್ರವನ್ನು ತೆಗೆದುಕೊಂಡ್ರು ಕೂಡ ಶಾಸ್ತ್ರಕಾರರು ಏನು ಹೇಳ್ತಾರೆ, ಈ ಪುಸ್ತಕವನ್ನ ಇಂಥವ್ರು ಬರೆದಿದ್ದಾರೆ,
ಇದ್ರ ಮೇಲೆ ಇಂತಹ ಟೀಕೆಗಳು ಬಂದಿದ್ದಾವೆ, ಇಂತಹ ಭಾಷೆಗಳು ಬಂದಿದ್ದಾವೆ, ಇಂತಿಷ್ಟು ಜನ ವಿಮರ್ಶೆಯನ್ನು ಬರೆದಿದ್ದಾರೆ. ಆ ಎಲ್ಲ ವಿಮರ್ಶೆಗಳನ್ನು ಓದಿಕೊಂಡು ಅವರೆಲ್ಲರ ಅಭಿಪ್ರಾಯವನ್ನು ಹೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ ಅಂತ ಹೇಳುವಂಥದ್ದು ಶುದ್ಧವಾದ ಭಾರತೀಯವಾದ ವಿಜ್ಞಾನ ಒಂದು ವಿಧಾನ. ಹಾಗಾಗಿ ಕಶ್ಯಪರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಮಾರ್ಗದಲ್ಲೇ ಹೋದ ಮತ್ತೊಂದು ಮಹರ್ಷಿ. ಯಾಕಂದ್ರೆ ವೇದ ವಾಂಗ್ಮಯವನ್ನು ಓದಿ ನೇರವಾಗಿ ಬರೀಬಹುದಾಗಿತ್ತು. ನನಗೆ ಇಂಗ್ಲಿಷ್ ಗೊತ್ತಿದೆ, ನನಗೆ ಡಿಕ್ಷನರಿ ಇದೆ ನನ್ನ ಪಕ್ಕದಲ್ಲಿ, ನನಗೆ ಗೊತ್ತಾದ ಅರ್ಥವನ್ನು ಹೇಳ್ತೇನೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವರು ಮಿಕ್ಕ ಎಲ್ಲ ಪಂಡಿತರು, ಮಿಕ್ಕ ಎಲ್ಲ ವಿದ್ವಾಂಸರು ಹೇಳಿದ ಎಲ್ಲ ಅರ್ಥಗಳನ್ನೂ ಓದಿ ಮಾತ್ರವಲ್ಲ, ಕೇವಲ ಭಾರತೀಯ ಪಂಡಿತರು ಹೇಳಿದ್ದು ಮಾತ್ರವಲ್ಲ, ಗ್ರಿಫಿತ್ ಬರೆದದ್ದನ್ನು ಓದಿದ್ರು, ವಿಲ್ಸನ್ ಬರೆದದ್ದನ್ನು ಓದಿದ್ರು, ಮತ್ತು ಅವರು ಬರೆದದ್ರಲ್ಲಿ ಏನೇನು ತಪ್ಪಿದೆ ಅನ್ನೋದನ್ನು ಕೂಡ ಹೇಳಿದ್ರು. ಸಾಯಣರ ಒಂದು ಅರ್ಥವನ್ನ ಇಟ್ಟುಕೊಂಡು ಗ್ರಿಫಿತ್ ಯಾವ ರೀತಿ ಹಾದಿ ತಪ್ಪಿದ್ದಾನೆ ಅನ್ನೋದನ್ನು ಹೇಳಿದ್ರು. ಸಾಯಣರ ಯಾವುದೋ ಒಂದು 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 ಅರ್ಥವನ್ನ ನೋಡಿಕೊಂಡು ವಿಲ್ಸನ್ ಹೇಗೆ ಹಾದಿ ತಪ್ಪಿದ್ದಾನೆ ಅನ್ನೋದನ್ನು ಹೇಳಿದ್ರು. ಅಂದ್ರೆ ಎಲ್ಲರ ಶಾರ್ಟ್ ಕಮಿಂಗ್ಸ್ ಅಂತೇನೆ ಹೇಳ್ತೇವೆ, ಅವರ ಅಜ್ಞಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನದಲ್ಲಿರುವ ಕೊರತೆ ಅದು ಏನು ಅನ್ನೋದನ್ನು ಗುರುತಿಸಿ ಕಶ್ಯಪರು ನಿಜವಾದ ಅರ್ಥ ಹೀಗೆ ಅಂತ ಹೇಳ್ತಾ ಹೋದ್ರು. ಒಂದೇ ಒಂದು ಉದಾಹರಣೆಯನ್ನು ಕೊಡುವುದಾದ್ರೆ, ಯಜ್ಞ ಅನ್ನೋದಕ್ಕೆ ಇವತ್ತೂ ಕೂಡ ಕೆಲವರು ಹೇಳ್ತಾರೆ, ಇವತ್ತಿಗೂ ಕೂಡ ಕೆಲವು ಸೋ ಕಾಲ್ಡ್ ಎಮಿನೆಂಟ್ ಇಂಟೆಲೆಕ್ಚುಯಲ್ಸ್ ಅರ್ಥಗಳನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಎಲ್ಲ ಕಟ್ಟಿಗೆ ತಗೊಂಡು ಬಂದು ಹಾಕೋದು, ಬೆಂಕಿ ಹಾಕೋದು. ಅವರಿಗೆ ಅಗ್ನಿಮೀಳೆ ಪುರೋಹಿತ ಅಂದ್ರೆ ಬೆಂಕಿತ ಅಂತ ಹೇಳಿದ ಅಂತ ಹೇಳಿ, ಇಷ್ಟೇ ಅರ್ಥ. ಇದು ಹೇಗೆ ಅಂತ ಹೇಳಿದ್ರೆ, ಆಸ್ತಿ ಇದ್ದವನೇ ಆಸ್ತಿಕ ಅಂತ ಕೆಲವರು ಅರ್ಥ ಹೇಳ್ತಾರಲ್ಲ, ಆ ರೀತಿಯ ಅರ್ಥ ಹೇಳುವಂತ ವಿಧಾನ. ಯಜ್ಞ ಅಂತ ಹೇಳಿದ್ರೆ ಕೇವಲ ಕಟ್ಟಿಗೆ ಇಟ್ಟು, ಕಟ್ಟಿಗೆ ತಂದು ಇಟ್ಟಿಗೆ ಇಟ್ಟು ಬೆಂಕಿ ಹಾಕುವುದು ಮಾತ್ರ ಅಲ್ಲ, ಅದು ಯಜ್ಞವೇ ಅಲ್ಲ. ಕಶ್ಯಪರ ಅರ್ಥದಲ್ಲಿ ಅದು ಯಜ್ಞವೇ ಅಲ್ಲ. ಯಜ್ಞಕ್ಕೆ ನೀವು ಆ ಇಟ್ಟಿಗೆ ಕಟ್ಟಿಗೆ ಬೆಂಕಿ ಬೇಕಾಗೇ ಇಲ್ಲ. ಯಜ್ಞ ಆಗಬೇಕಾದದ್ದು ಮನುಷ್ಯನ ಒಳಗೆ ಅನ್ನುವ ಅರ್ಥ ಇದೆಯಲ್ಲ, ಆ ಅರ್ಥವನ್ನು ಹೇಳಿದಾಗ ನಿಮಗೆ ಮಿಕ್ಕ ಎಲ್ಲ ಮಂತ್ರಗಳು ಕೂಡ ಸುಸ್ಪಷ್ಟವಾಗ್ತಾ ಹೋಗ್ತವೆ. ಉದಾಹರಣೆಗೆ ಗೋವಿನ ಬಗ್ಗೆ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಎಲ್ಲ ಗೋ ಅಂತ ಹೇಳಿದ್ರೆ ದನ ಹಸು ಅನ್ನುವ ಅರ್ಥವನ್ನೇ ನಾವು ಮಾಡ್ತೇವೆ, ಆದ್ರೆ ಹಾಗಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಗೋವು ಅಂತ ಹೇಳಿದ್ರೆ ವೇದಗಳು ಹೇಳುವ ಅರ್ಥವೇ ಬೇರೆ, ಆ ಅರ್ಥಗಳಲ್ಲಿ ಒಂದು ಅರ್ಥ ಜ್ಞಾನ ಅಂತ. ಹಾಗಾಗಿ ಗೋವು ಅನ್ನುವುದಕ್ಕೆ ನೀವು ಜ್ಞಾನ ಅನ್ನುವ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡ್ರೆ ನಿಮಗೆ ಆ ಮುಂದೆ ಬರುವ ಎಲ್ಲ ಮಂತ್ರಗಳು ಕೂಡ ಗೋವಿಗೆ ಸಂಬಂಧಪಟ್ಟದ್ದು, ಬೇರೆಯೇ ಒಂದು ದರ್ಶನವನ್ನು ಮಾಡಿಸ್ತವೆ. ಗೋಷ್ಠಿ ಅನ್ನುವ ಶಬ್ದ ಬಂದಾಗ ನಮ್ಗೆ ಅರ್ಥ ಆಗ್ಬೇಕು, ಇದು ಗೋಷ್ಠಿ ಅಂದ್ರೆ ಕೊಟ್ಟಿಗೆ ಅಂತಲ್ಲ, ಕೊಟ್ಟಿಗೆ ಅನ್ನೋ ಶಬ್ದ ಬಂದದ್ದು ಗೋಷ್ಠಿ ಅನ್ನೋ ಶಬ್ದದಿಂದಲೇ ತದ್ಭವ. ಆದ್ರೆ ಗೋಷ್ಠಿ ಅಂದ್ರೆ ಕೊಟ್ಟಿಗೆ ಅಂತ ಅರ್ಥ ಮಾಡಿದ್ರೆ ವೇದಗಳು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಗೋಷ್ಠಿ ಅಂದ್ರೆ ವಿದ್ವಜ್ಜನರ ಸಭೆ, ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಅಧ್ಯಾತ್ಮದ ಚರ್ಚೆಯನ್ನು ಮಾಡ್ತಾ ಇರುವಂತಹ ಮಹಾ ಪಂಡಿತರ ಸಭೆಯನ್ನ ಗೋಷ್ಠಿ ಅಂತ ಕರೀತೇವೆ ಅಂತ ಹೇಳಿದಾಗ ನಿಮ್ಗೆ ಇನ್ನೊಂದು ಆಯಾಮ ಸಿಕ್ಕಿತು. ಗೋಚರ ಅಂತ ಹೇಳಿದ್ರೆ ಹಸು ನಡೆದುಕೊಂಡು ಹೋದ ದಾರಿ ಅಂತ ಅರ್ಥ ಮಾಡಬಹುದು, ಹಾಗಲ್ಲ ಅಂತ ಹೇಳ್ತಾರೆ. ಗೋಚರ ಅಂದ್ರೆ ಸಾಕ್ಷಾತ್ಕಾರ, ಒಬ್ಬನಿಗೆ ಸಿಗುವ ಕಾಣಿಕೆ, ಅವನು ತನ್ನ ತಪಸ್ಸಿನಿಂದ ಆಗ್ಲಿ ತನ್ನ ಧ್ಯಾನದಿಂದ ಆಗ್ಲಿ ಪಡೆಯುವಂತ ಒಂದು ಮಹಾ ಕಾಣಿಕೆ ಏನಿದೆ, ದರ್ಶನ ಏನಿದೆ, ಅದನ್ನು ನಾವು ಗೋಚರ ಅಂತ ಹೇಳ್ತೇವೆ ಅಂತ ಹೇಳಿದಾಗ ನೋಡಿ, ಒಂದು ಒಂದು ಶಬ್ದದಿಂದ ಗೋವು ಅನ್ನುವ ಶಬ್ದಕ್ಕೆ ನೀವು ಈ ರೀತಿಯ ಅರ್ಥವನ್ನು ಮಾಡಬೇಕು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಾಗ ನಮಗೆ ಈ ಎಲ್ಲ ಅರ್ಥಗಳು ಸುಸ್ಪಷ್ಟವಾಗ್ತಾ ಹೋಗ್ತವೆ. ಇದನ್ನು ಮಾಡಿದ್ದು ಕಶ್ಯಪರ ಹೆಗ್ಗಳಿಕೆ. ಈ ರೀತಿಯಲ್ಲಿ ಹೊಸ ಅರ್ಥಗಳನ್ನು ಕೊಟ್ಟು, ಹೊಸ ಅರ್ಥಗಳು ಅಂತಲ್ಲ, ಅರ್ಥಗಳಿತ್ತು ಆದ್ರೆ ಅದನ್ನು ಮತ್ತೆ ಹೊಸದಾಗಿ ಜನಕ್ಕೆ ತೋರಿಸಿ ವೇದಗಳನ್ನು ಅರ್ಥ ಮಾಡಿಕೊಳ್ಬೇಕಾದ ಬಗೆ ಹೀಗೆ ಅಂತ ಹೇಳಿ ಕಶ್ಯಪರು ಒಂದು ದೊಡ್ಡ ಮಾರ್ಗವನ್ನೇ ಹಾಕಿಕೊಟ್ಟರು. ಅದನ್ನು ಬಹುಶಃ ನಾವು ಕಶ್ಯಪ ಮಾರ್ಗ ಅಂತಲೇ ಹೇಳಬಹುದು. ಹೇಗೆ ಶ್ರೀ ಅರವಿಂದರ ಮಾರ್ಗ ಅಂತಿದೆಯೋ, ಹೇಗೆ ಕಪಾಲಿ ಶಾಸ್ತ್ರಿಗಳ ಮಾರ್ಗ ಅಂತಿದೆಯೋ, ಹೇಗೆ ಸಾಯಣಾಚಾರ್ಯರ ಮಾರ್ಗ ಅಂತಿದೆಯೋ, ಹಾಗೆ ಇವರು ಕಶ್ಯಪರ ಮಾರ್ಗ ಕೂಡ ಅದೊಂದು ವಿಶಿಷ್ಟವಾದ ಮಾರ್ಗ. ಮತ್ತು ಅವರ ಪುಸ್ತಕಗಳನ್ನು ನಾವು ನೋಡಿದಾಗ 30-40 ಪುಸ್ತಕಗಳು ವೇದಗಳ ಮೇಲೆ ಅವರು ಬರೆದಿದ್ದಾರೆ. ಎಲ್ಲ ಪುಸ್ತಕಗಳಲ್ಲೂ ಕೂಡ ಎಲ್ಲ ಮಂತ್ರಗಳಿಗೂ ಅರ್ಥ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಲ್ಲಿ ಅವರ ಈ ಕಂಪ್ಯೂಟರ್ ವಿಜ್ಞಾನಿಯ ತಲೆ ಕೂಡ ಬಹಳಷ್ಟು ಕೆಲಸ ಮಾಡಿದೆ ಅನ್ನೋದು ನಮಗೆ ಪುಟ ಪುಟಗಳಲ್ಲೂ ಗೊತ್ತಾಗ್ತದೆ. ಯಾಕಂದ್ರೆ ಪ್ರತಿ ಪುಟದಲ್ಲೂ ಕೂಡ ಈ ಮಂತ್ರ, ಇದು ಸಾಮವೇದದಲ್ಲಿ ಬರುವ ಈ ಮಂತ್ರ, ಋಗ್ವೇದದಲ್ಲಿ ಇಂತಹ ಮಂಡಲದಲ್ಲಿ ಬಂದಿದೆ, ಯಜುರ್ವೇದದಲ್ಲಿ ಇಂತಹ ಕಡೆಯಲ್ಲಿ ಬಂದಿದೆ, ಅಲ್ಲಿ ಮತ್ತು ಇಲ್ಲಿ ಬಂದಿರೋದಕ್ಕೆ ಇಂತಹ ವ್ಯತ್ಯಾಸ ಇದೆ, ಅಲ್ಲಿ ಅದರ ಹಿಂದೆ ಇರುವಂತಹ ಮಂತ್ರ ಈ ರೀತಿ ಇತ್ತು, ಇಲ್ಲಿ ಬಂದಿರುವಂತಹ ಮಂತ್ರದ ಜೊತೆ ಇಂತಹ ಇನ್ನೊಂದು ಮಂತ್ರ ಇದೆ. ಹೀಗೆ ಪ್ರತಿಯೊಂದನ್ನು ಕೂಡ ಅವರು ಎಲ್ಲ ವೇದ ವಾಂಗ್ಮಯವನ್ನ ಮುಂದೆ ಇಟ್ಟುಕೊಂಡು ಅವುಗಳನ್ನ ಹೋಲಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಅವರು ಸಾಮವೇದಕ್ಕೆ ಕೊಟ್ಟಿರುವಂತಹ ಒಂದು ಪ್ರವೇಶಿಕೆಯಲ್ಲಿ ಕೊಡುವ ಸಂಖ್ಯೆಗಳು ನಮ್ಗೆಲ್ರಿಗೂ ಗೊತ್ತಿದೆ. ಸಾಮವೇದ ಅಂತ ಹೇಳಿದ್ರೆ ಅದು ಋಗ್ವೇದದ್ದೇ ಮುಂದುವರಿಕೆ, ಋಗ್ವೇದದಲ್ಲಿ ಬಂದಿರುವ ಎಲ್ಲ ಮಂತ್ರಗಳು ಸಾಮವೇದದಲ್ಲಿ ಬಂದಿದ್ದಾವೆ, ಅದರ ಜೊತೆಗೆ ಒಂದಷ್ಟು ಒಂದು 100-150 ಚಿಲ್ಲರೆ ಎಕ್ಸ್ಟ್ರಾ ಮಂತ್ರಗಳು ಇದ್ದಾವೆ ಸಾಮವೇದದಲ್ಲಿ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಆ ರೀತಿ ಅಲ್ಲ, ಅವರು ಅದಕ್ಕೆ ಮತ್ತು ವಿಶ್ಲೇಷಣೆಗೆ ಇಳಿಯುತ್ತಾರೆ. ಋಗ್ವೇದದಲ್ಲಿ ಬಂದಿರುವ ಮಂತ್ರಗಳ ಜೊತೆಗೆ ಹೊಸದಾಗಿ ನಾವು ಕಾಣುವಂತಹ ಮಂತ್ರಗಳು 97 ಅಂತ ಹೇಳ್ತಾರೆ. ಬಹಳ ನಿಖರವಾದ ಸಂಖ್ಯೆಯನ್ನು ಹೇಳ್ತಾರೆ, 97 ಮಂತ್ರಗಳು ಹೊಸದಾಗಿ ಕಾಣಿಸ್ತವೆ
ಋಗ್ವೇದದಲ್ಲಿ ಇಲ್ಲದೆ ಇರುವಂತಹ ಮಂತ್ರಗಳು. ಮತ್ತೆ ಇದು ಸಾಮವೇದದ್ದೇ ಮಂತ್ರಗಳು ಅಂತ ಹೇಳಿದ್ರೆ ಇಲ್ಲ, ಅದಕ್ಕೆ ಮತ್ತೆ ಅವರು ಹೇಳ್ತಾರೆ ವಾಜಸನೇಯದಲ್ಲಿ ಇರುವಂತಹ ಒಂದು 4 ಮಂತ್ರಗಳು ಇಲ್ಲಿ ಬಂದಿದ್ದಾವೆ, ಅಥರ್ವ ವೇದದಲ್ಲಿ ಇರುವಂತಹ ಒಂದು 11 ಮಂತ್ರಗಳು ಇಲ್ಲಿ ಬಂದಿದ್ದಾವೆ, ಯಜುರ್ವೇದದಲ್ಲಿ ಇರುವಂತಹ ಒಂದು 20 ಮಂತ್ರಗಳು ಇಲ್ಲಿ ಬಂದಿದ್ದಾವೆ. ಇದನ್ನೆಲ್ಲ ಸೇರಿಸಿ ಕಳೆದು ಎಲ್ಲ ಮಾಡಿದ್ರೆ ನಮಗೆ ಸಾಮವೇದದ್ದೇ ಅಂತ ಹೇಳಬಹುದಾದ, ಅಲ್ಲಿ ಅಲ್ಲಿಯ ಹೊರತು ಬೇರೆಲ್ಲಿಯೂ ಕಾಣ ಸಿಗದ ಮಂತ್ರಗಳು ಅಂತ ಹೇಳಿದ್ರೆ 65-67 ಆ ಒಂದು ಸಂಖ್ಯೆಯನ್ನು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ ಕಶ್ಯಪರು. ಇದೆಲ್ಲ ಬಹುಶಃ ಈ ಒಂದು ಕೆಲಸ ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಸಿಕ್ಕಿದ್ದು ಅವರ ವೃತ್ತಿ ಜೀವನದ ಜ್ಞಾನ ಅಂತ ಅಂದುಕೊಳ್ತೇನೆ. ಯಾಕಂದ್ರೆ ಅಲ್ಲಿ ಅವರು ಮುಖ್ಯವಾಗಿ ಮಾಡಿದ್ದೇ ಪ್ಯಾಟರ್ನ್ ರಿಕಗ್ನಿಷನ್ ನ ಕೆಲಸವಾದದ್ರಿಂದ, ಕಾಶಿಯಲ್ಲಿ ಏನು ಗಲ್ಲಿಗಳ ಮೂಲಕ ಓಡಾಡುತ್ತಾ ಭಾರತವನ್ನ ಹುಡುಕುವ ರೀತಿಯ ಕೆಲಸವಾದದ್ರಿಂದ, ಈ ಎಲ್ಲ ಮಂತ್ರಗಳ ಮೂಲಕ ಅವರು ಏನ್ ಮಾಡಿದ್ರು, ಈ ಎಲ್ಲ ಮಂತ್ರಗಳಿಗೆ ಅಂತರ್ ಸಂಬಂಧ ಏನಿದೆ ಅನ್ನೋದನ್ನು ಹುಡುಕ್ತಾ ಹೋದ್ರು. ಬಹುಶಃ ಸಾಯಣಾಚಾರ್ಯರು ಮತ್ತು ಕಶ್ಯಪರ ಮಧ್ಯದಲ್ಲಿ ಇರುವಂತಹ ದೊಡ್ಡ ವ್ಯತ್ಯಾಸ, ಒನ್ ಆಫ್ ದ ಡಿಫರೆನ್ಸಸ್ ಏನು ಅಂತ ಹೇಳಿದ್ರೆ, ಅವರೇ ಹೇಳುವ ಮಾತುಗಳಲ್ಲಿ ಹೇಳುವುದಾದ್ರೆ, ಸಾಯಣಾಚಾರ್ಯರ ಜೊತೆಗೆ ಸುಮಾರು 200-250 ಜನ ಪಂಡಿತರು ಕೆಲಸ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಒಂದು ಸಮೂಹವನ್ನ ಇಟ್ಟುಕೊಂಡು ಸಾಯಣಾಚಾರ್ಯರು ಕೆಲಸ ಮಾಡಿಸ್ತಾರೆ ಮತ್ತು ಎಲ್ಲರೂ ಕೂಡ ವೇದಗಳಿಗೆ ಅರ್ಥವನ್ನು ಕೊಡ್ತಾರೆ. ಆದರೆ ಅಲ್ಲಿ ಆ ಎಲ್ಲ ಬೇರೆ ಬೇರೆ ವ್ಯಕ್ತಿಗಳು ಪಂಡಿತರು ಕೆಲಸ ಮಾಡಿದ್ರಿಂದಾಗಿ ಅವುಗಳ ನಡುವಿನ ಅಂತರ್ ಸಂಬಂಧ ಕಾಣಿಸೋದಿಲ್ಲ. ಯಾರೋ ಒಬ್ರು ಯಜುರ್ವೇದದ ಮೇಲೆ ಭಾಷ್ಯವನ್ನು ಬರೆದ್ರು, ಇನ್ನೊಬ್ರು ಋಗ್ವೇದದ ಮೇಲೆ ಭಾಷ್ಯವನ್ನು ಬರೆದ್ರು, ಆದ್ರೆ ಆ ಎರಡು ಮಂತ್ರಗಳಿಗೆ ಇರುವ ಸಂಬಂಧ ಏನು ಅನ್ನೋದನ್ನ ನಾವು ಅಲ್ಲಿ ಆ ಭಾಷೆಯಲ್ಲಿ ಕಾಣಿಸೋದಿಲ್ಲ, ನಮ್ಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಯಾಕೆಂತ ಹೇಳಿದ್ರೆ ಎರಡು ಬೇರೆ ಬೇರೆ ವ್ಯಕ್ತಿಗಳು ಅಥವಾ ಎರಡು ಬೇರೆ ಬೇರೆ ಸಮಿತಿಗಳು ಮಾಡಿರುವಂತಹ ಕೆಲಸ. ಆದ್ರೆ ಕಶ್ಯಪರು ಈ ಇಷ್ಟು ವೇದ ವಾಂಗ್ಮಯವನ್ನ 4 ವೇದಗಳನ್ನು ಕೂಡ ಅವರು ಒಬ್ಬರೇ ಗಮನಿಸಿ ಎಲ್ಲ ಮಂತ್ರಗಳಿಗೂ ಅರ್ಥವನ್ನು ಬರೆಯುವಂತಹ ಕೆಲಸವನ್ನು ಮಾಡಿದ್ರಿಂದ ಅವರಿಗೆ ಋಗ್ವೇದದಲ್ಲಿ 1ನೇ ಮಂಡದಲ್ಲಿ ಬಂದಿರುವ ಮಂತ್ರಕ್ಕೂ ಸಾಮವೇದದ ಮತ್ಯಾವುದೋ ಕಡೆಯಲ್ಲಿ ಬಂದಿರುವ ಮಂತ್ರಕ್ಕೂ ಯಾವ ಸಂಬಂಧ ಇದೆ ಅನ್ನುವುದು ಕಾಣಿಸ್ತಾ ಹೋಯಿತು. ಇದು ಬಹುಶಃ ಅವರ ವಿಶೇಷ ಅಂತ ಅಂದುಕೊಳ್ತೇನೆ. ಒಂದು ಶಬ್ದವನ್ನ ಕಶ್ಯಪರ ಬಗ್ಗೆ ಹೇಳಬಹುದಾದ್ರೆ, ನಾನು ಅಂದುಕೊಂಡದ್ದು ರಜು ಸಂಯಮ ಅಂತ ಒಂದು ಶಬ್ದವನ್ನು ನಾನು ಯೋಚನೆ ಮಾಡ್ತೇನೆ, ಅಥವಾ ಜ್ಞಾನ ಸಂಯಮ ಅಂತ ಹೇಳಿ. ಜ್ಞಾನ ಸಂಯಮ ಅಂತ ಹೇಳಿದ್ರೆ ಏನು, ಇದು ಡಿ ವಿ ಜಿ ಅವರು ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾರೆ. ರಂಗನಾಥ್ ಶರ್ಮರ ರಾಮಾಯಣದ ಪುಸ್ತಕಗಳಿಗೆ ಮುನ್ನುಡಿಯನ್ನು ಬರೆಯುವಾಗ ಒಂದು ಮಾತು ಹೇಳ್ತಾರೆ, ರಂಗನಾಥ್ ಶರ್ಮರಿಗೆ ಒಂದು ಶ್ಲೋಕವನ್ನು ಇಟ್ಟುಕೊಂಡು 10 ಅರ್ಥಗಳನ್ನು ಹೇಳುವ ಸಾಮರ್ಥ್ಯ ಇಲ್ಲವೋ? ಖಂಡಿತ ಇದೆ. ಆದ್ರೆ ಆ 10 ಅರ್ಥಗಳಲ್ಲಿ ಕೇವಲ 4 ಅರ್ಥಗಳು ಮಾತ್ರ ಈ ಶ್ಲೋಕಕ್ಕೆ ಅಥವಾ ಈ ಮಂತ್ರಕ್ಕೆ ಈ ಒಂದು ಪದ್ಯಕ್ಕೆ ಆಗುವಂಥದ್ದು, ಹೊಂದುವಂಥದ್ದು. ಮಿಕ್ಕ 6 ಅರ್ಥಗಳನ್ನು ನಾವು ಜೋಡಿಸಬಾರದು, ಅದು ಕೇವಲ ಬೌದ್ಧಿಕ ಕಸರತ್ತು. ಕೇವಲ ಬೌದ್ಧಿಕ ಕಸರತ್ತಿನಲ್ಲಿ ನಾವು ಎಷ್ಟು ಅರ್ಥಗಳನ್ನು ಬೇಕಾದ್ರೂ ಮಾಡಬಹುದು. ಆದ್ರೆ ಹೃದಯ ಅಂತ ಒಂದಿದೆಯಲ್ಲ, ಆ ಹೃದಯದ ಮೂಲಕ ಯೋಚನೆ ಮಾಡಿದಾಗ ಇಲ್ಲಪ್ಪ ಈ ಅರ್ಥ ಹೊಂದೋದಿಲ್ಲ, ಇದು ಮಾತ್ರ ಹೊಂದುತ್ತೆ ಅನ್ನುವ ಒಂದು ಒಂದು ತಾಳ್ಮೆ, ಒಂದು ಒಂದು ಪರಿಜ್ಞಾನ ಇದೆಯಲ್ಲ, ಅದನ್ನ ಡಿ ವಿ ಜಿ ಅವರು ಒತ್ತಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಕಶ್ಯಪರು ಕೂಡ ಮಂತ್ರಗಳಿಗೆ ಎಷ್ಟು ಬೇಕಾದ್ರೂ ಅರ್ಥಗಳನ್ನು ಹೇಳ್ಬೋದಾಗಿತ್ತು. ಯಾಕೆಂದ್ರೆ ಅವರಿಗೆ ಎಲ್ಲ ಫೆಸಿಲಿಟಿ ಇತ್ತು, ಇಂಟರ್ನೆಟ್ ಇತ್ತು, ಬೇಕಾದಷ್ಟು ಡಿಕ್ಷನರಿಗಳಿದ್ದು, ಅವರ ಹಿಂದೆ ಬರೆದಂತ ಅನೇಕ ಭಾಷೆಗಳು ಎಲ್ಲವೂ ಇತ್ತು. ಆದರೂ ಕೂಡ ಅವರು ಮಂತ್ರಗಳಿಗೆ ಅತ್ಯಂತ ನಿರ್ದಿಷ್ಟವಾದ ಆ ಮಂತ್ರಕ್ಕೆ ಅನ್ವಯವಾಗುವಂತಹ ಅರ್ಥಗಳನ್ನು ಮಾತ್ರ ಹೇಳುವ ಸಂಯಮವನ್ನು ಕೂಡ ಅವರು ತೋರಿಸ್ತಾರೆ. ಇದು ಜ್ಞಾನ ಸಂಯಮ ಅಂತ ನಾನು ಅಂದುಕೊಳ್ತೇನೆ. ಇಂತಹ ಒಂದು ಕೆಲಸವನ್ನ ಮಾಡಿ ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ 4 ವೇದಗಳಿಗೆ ಅರ್ಥವನ್ನು ಬರೆಯಬಲ್ಲ, ಅರ್ಥೈಸಬಲ್ಲ, ಅವುಗಳನ್ನ ಮೂಲದಲ್ಲಿ ಓದಿ ಅರ್ಥ ಮಾಡಿಕೊಳ್ಳಬಲ್ಲ ಅನ್ನುವುದನ್ನು ಸಾಧಿಸಿ ತೋರಿಸಿದ ಕಶ್ಯಪರು, ಅದು ಕೂಡ ತನ್ನ ಬದುಕಿನ ಉತ್ತರಾರ್ಧದಲ್ಲಿ, ತನ್ನ ಎಲ್ಲ ನಿವೃತ್ತಿ ಜೀವನ ಆದ ಮೇಲೆ ಬರೀ ಕೂತದ್ದು, ಅಂತಹ ಒಂದು ದೊಡ್ಡ ಸ್ಫೂರ್ತಿ ದೇವತೆ ಅಂತ ನಾನು ಅಂದುಕೊಳ್ತೇನೆ. ಅವರ ನೆನಪನ್ನ ನಾವು ಪದೇ ಪದೇ ಮಾಡಿಕೊಳ್ಳುವುದು, ಅದು ನಾವು ಕೂಡ ಮಾಡಿಕೊಳ್ಬೇಕಾದ ಒಂದು ಸಂಸ್ಕಾರ. ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೇವೆ, ನಿನ್ನೆ ಮಾಡಿದ್ದೇನೆ ಅಂತ ಇವತ್ತು ಮಾಡದೇ ಇರೋದಿಲ್ಲ, ನಿನ್ನೆ ದೇವರ ಪೂಜೆ ಮಾಡಿದ್ದೇನೆ ಅಂತ ಇವತ್ತು ಮಾಡದೇ ಇರೋದಿಲ್ಲ. ಯಾಕಂದ್ರೆ ಸಂಸ್ಕಾರಗಳನ್ನು ಮತ್ತೆ ಮತ್ತೆ ಮಾಡಿಕೊಳ್ಬೇಕು. ಹಾಗೆಯೇ ಕಶ್ಯಪರ ಈ ಒಂದು ಸ್ಮರಣೆಯನ್ನ ಮತ್ತೆ ಮತ್ತೆ ಮಾಡಿಕೊಳ್ಳುವ ಮೂಲಕ ನಮ್ಮ ಆತ್ಮ ಸಂಸ್ಕಾರವನ್ನು ಕೂಡ ನಾವು ಮಾಡಿಕೊಳ್ಬೇಕಾಗಿದೆ.